ಯಾವ ಒಂದು ಸಂಧಾನಕ್ಕೂ ಕೂಡ ಈಗಾಗಲೇ ಬಗ್ಗಿಲ್ಲ ಜಗ್ಗಿಲ್ಲ ಸರ್ಕಾರಿ ನೌಕರರು ಮುಷ್ಕರಕ್ಕೆ ಮುಂದಾಗಿರುವ ಸರ್ಕಾರಿ ನೌಕರರಿಗೆ ಈಗ ಶಾಕ್ ಕಾದಿದೆ ಕಾರಣ ಇಷ್ಟೇ ಪರ್ಮಿಷನ್ ಪಡೆದಿದೆ ಅನುಮತಿ ಪಡೆದಿದೆ ಗೈರಾದ್ರೆ ಶಿಸ್ತು ಕ್ರಮದ ಎಚ್ಚರಿಕೆ ಶಿಸ್ತು ಕ್ರಮ ತೆಗೆದುಕೊಳ್ಳೋದಾಗಿ ಸರ್ಕಾರದಿಂದ ಆದೇಶ ಹೊರಡಿಸಲಾಗಿದೆ ಓಕೆ ಏನದು ಶಿಸ್ತು ಕ್ರಮ ಈಗಾಗಲೇ ಸುತ್ತೋಲೆ ಹೊರಡಿಸಿ ಎಚ್ಚರಿಕೆಯನ್ನ ರಾಜ್ಯ ಸರ್ಕಾರ ನೀಡಿದೆ ಏಳನೇ ವೇತನ ಆಯೋಗ ಜಾರಿಗೆ ಈಗಾಗಲೇ ನೌಕರರು ಆಗ್ರಹಿಸ್ತಾ ಇದ್ದಾರೆ सरकार के बिसी मुटिसोके सरकारी नौकरे मुंदाग्ता इद्दारे नम्म ओंदु ताळ्मेय परीक्षे माडबेडि अंत हेळि सरकारी नौकरु हेळदंगे कानता इदे नौकरर नडेगे सुत्तोलेय मूलक सरकारदिंद एच्चरिके कोड्ता इद्दारे मुष्करक्के ईगागले सरकारी नौकरु मुंदागिरुवाग सरकारी नौकरिगे इदु ई वार्निंग एष्टु मट्टिगे शाक् आगबहुदु अन्नोदु ईग शिस्तु क्रम अंत हेळिद्रे ईग एसेंशियल सर्विसस् मेंटेनेंस आक्ट कूड ओंदु बरुत्ते नोडि ಸುತ್ತೋಲೆ ಅಂತ ನೋಡ್ತಾ ಇದ್ದೀರಿ ಯಾರಾದರೂ ಪರ್ಮಿಷನ್ ಪಡೆದ ಯಾರು ಪರ್ಮಿಷನ್ ಕೊಡಲ್ಲ ಅದು ಬೇರೆ ಪ್ರಶ್ನೆ ಯಾಕಂತ ಹೇಳಿದ್ರೆ ಇಲ್ಲಿ ಎಲ್ಲ ಪರ್ಮಿಷನ್ ಕೊಡ್ತಾರೆ ಹಾಗಾಗಿ ಇದು ಬಹಳ ಗಂಭೀರವಾದಂತ ವಿಚಾರ ಆಗುತ್ತಾ ಇಲ್ವಾ ಅನ್ನೋದರ ಬಗ್ಗೆ ಕೂಡ ನಾವು ಒಂದಷ್ಟು ವಿಶ್ಲೇಷಣೆ ಮಾಡೋಣ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನನ್ನ ಸಹೋದ್ಯೋಗಿ ನಮ್ಮ ಮೆಟ್ರೋ ಬ್ಯೂರೋ ಕರೆಸ್ಪಾಂಡೆಂಟ್ ಸ್ವಾತಿ ಪುಲ್ಗಂಟಿ ಸ್ವಾತಿ ವೆರಿ ಗುಡ್ ಮಾರ್ನಿಂಗ್ ಈಗಾಗಲೇ ಸರ್ಕಾರಿ ನೌಕರರು ಮುಷ್ಕರವನ್ನ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ಅನ್ನುವ ಛಲದಲ್ಲಿ ಇವತ್ತು ಮುಷ್ಕರಕ್ಕೆ ಮುಂದಾಗ್ತಾ ಇದ್ದಾರೆ ಅದರ ಇಂಪ್ಯಾಕ್ಟ್ ಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಆದರೆ ಸರ್ಕಾರ ಹೊರಡಿಸಿರುವಂತ ಈ ಆದೇಶದಲ್ಲಿ ಶಿಸ್ತು ಕ್ರಮ ಜರುಗಿಸುತ್ತೇವೆ ಅನ್ನುವ ಒಂದು ಸುತ್ತೋಲೆಯನ್ನು ಹೊರಡಿಸಲಾಗಿದೆ ಈಗ ಎಸ್ಮಾ ನಾವು ಎಸ್ಮಾಗೂ ನಾವು ಜಗ್ಗಲ ಬಗ್ಗಲ ಅಂತ ಹೇಳಿರುವಾಗ ಈ ಶಿಸ್ತು ಕ್ರಮದ ಒಂದು ಇಂಪ್ಯಾಕ್ಟ್ ಏನಾಗಬಹುದು ಅಥವಾ ಈ ಶಿಸ್ತು ಕ್ರಮಕ್ಕೆ ನಿಜಕ್ಕೂ ಕೂಡ ಬಗ್ತಾರೆ ಅಂತ ಅನ್ಸುತ್ತಾ ಕ್ಯಾನ್ ವಿ ಎಕ್ಸ್ಪೆಕ್ಟ್ ಸೋ ರಾಘವ್ ಸೂರ್ಯ ಈಗ ಆದೇಶದಲ್ಲಿ ನೋಡೋದಾದ್ರೆ ಡೈಸ್ನಾನ್ ಅನ್ನುವಂತ ಒಂದು ಆಕ್ಟ್ ಅನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಒಂದು ವೇಳೆ ಮುಂಚಿತವಾಗಿಯೇ ರಜೆಯನ್ನ ಕೋರಿ ಪತ್ರವನ್ನ ಬರೆದು ರಜೆ ತಗೊಂಡಿಲ್ಲ ಅಂತಂದ್ರೆ ಇವತ್ತು ಒಂದು ವೇಳೆ ಯಾರಾದರೂ ಅಬ್ಸೆಂಟ್ ಆದ್ರೆ ಅವರಿಗೆ ಡೈಸ್ನಾನ್ ಅನ್ನುವಂತ ಆಕ್ಟ್ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳಿ ಆದೇಶದಲ್ಲಿ ಕ್ಲಿಯರ್ ಆಗಿ ಹೇಳಲಾಗಿದೆ ಸೋ ಈ ಡೈಸ್ನಾನ್ ಅಂತಂದ್ರೆ ಸೋ ನಿವೃತ್ತಿ ಹೊಂದುವಂತ ಟೈಮ್ ನಲ್ಲಿ ಗ್ರಾಚ್ಯುಟಿ ಪಡೆಯೋದಕ್ಕೆ ಸರ್ಕಾರಿ ನೌಕರರಿಗೆ ಸಮಸ್ಯೆ ಆಗುತ್ತೆ ಸೋ ಹೀಗಾಗಿ ನಿವೃತ್ತಿ ಹೊಂದುವ ಟೈಮ್ ನಲ್ಲಿ ಯಾರು ಕೂಡ ತಕರಾರು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಸೋ ಹೀಗಾಗಿ ಅಟ್ ಲೀಸ್ಟ್ ಕೆಲಸಕ್ಕೆ ಹಾಜರಾಗ್ತಾರೆ ಅಂತ ಹೇಳಿ ಡೈಸ್ನಾನ್ ಅನ್ನು ಈಗಾಗಲೇ ಆದೇಶವನ್ನ ಹೊರಡಿಸಿದ್ದಾರೆ ಸೋ ಒಂದು ಕಡೆ ಈಗಾಗಲೇ ನೆನ್ನೆನೇ ಡಿಸೈಡ್ ಆಗಿತ್ತು ಆಸ್ಪತ್ರೆಗಳಲ್ಲಿ ಇವತ್ತು ಕಂಪ್ಲೀಟ್ ಆಗಿ ಓಪಿಡಿ ಗಳನ್ನು ಬಂದ್ ಮಾಡಬೇಕು ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಬ್ಯಾನರ್ ಗಳನ್ನು ಕೂಡ ಹಾಕಿದ್ರು ಆದರೆ ಈಗ 10 ಗಂಟೆ ಬಳಿಕ ಕಾದು ನೋಡಬೇಕಾಗುತ್ತೆ ಯಾಕಂದ್ರೆ ಡೈಸ್ನಾನ್ ಅನ್ನು ಹಾಕಿರೋದ್ರಿಂದ ಬಹುತೇಕ ಎಲ್ಲರೂ ಕೂಡ ಕೆಲಸಕ್ಕೆ ಹಾಜರಾಗುವಂತ ಸಾಧ್ಯತೆ ಇದೆ ಈಗಾಗಲೇ ಬಿಎಂಟಿಸಿ ಬಸ್ಗಳಾಗಿರಲಿ ಕೆಎಸ್ಆರ್ಟಿಸಿ ಬಸ್ಗಳು ಮೆಟ್ರೋ ಎಲ್ಲವೂ ಕೂಡ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಯಾಕಂದ್ರೆ ಯಾರು ಕೂಡ ರಿಸ್ಕ್ ತಗೊಳ್ಳೋದಕ್ಕೆ ಇಷ್ಟಪಡಲ್ಲ ಇಲ್ಲಿ ಸರ್ಕಾರಿ ನೌಕರರು ಡೈಸ್ನಾನ್ ಏನಾದರೂ ಒಂದು ವೇಳೆ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡ್ರೆ ಕಂಪ್ಲೀಟ್ ಆಗಿ ಅವರು ನಿವೃತ್ತಿ ಹೊಂದುವ ಟೈಮ್ ನಲ್ಲಿ ಮತ್ತೆ ದುಡ್ಡು ಹಣ ಏನು ಸರ್ಕಾರದಿಂದ ಬರುತ್ತೆ ಅದನ್ನ ಪಡೆಯೋದಕ್ಕೆ ತುಂಬಾ ತಿರುಗಾಡಬೇಕಾಗುತ್ತೆ ಮತ್ತೆ ಸೀರಿಯಸ್ ಆಗಿ ತೆಗೆದುಕೊಳ್ತೀವಿ ಅಂತ ಕೂಡ ಹೇಳಿರೋದ್ರಿಂದ ಇನ್ನು ಕೂಡ ಸರ್ಕಾರಿ ನೌಕರರು ಯೋಚನೆ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಸಿಎಂ ಅವರು 9 ಗಂಟೆಗೆ ಇವತ್ತು ಮತ್ತೊಂದು ಸುತ್ತಿನ ಸಭೆಯನ್ನ ಗೃಹ ಕಚೇರಿ ತಮ್ಮ ಆರ್ಟಿ ನಗರದ ನಿವಾಸದಲ್ಲಿ ಕರೆದಿದ್ದಾರೆ ಸೋ ಇದರಲ್ಲಿ ಸರ್ಕಾರಿ ನೌಕರರ ಅಧ್ಯಕ್ಷ ಷಡಕ್ಷರಿ ಸೇರಿದಂತೆ ಇನ್ನೂ ಕೆಲವು ಅಧ್ಯಕ್ಷರು ಭಾಗಿಯಾಗಿ ಮುಂದೆ ಯಾವ ತರ ತೀರ್ಮಾನ ತೆಗೆದುಕೊಳ್ಳಬೇಕು ಅಂತ ಹೇಳಿ ಡಿಸೈಡ್ ಆಗುತ್ತೆ ಸೋ ನೆನ್ನೆ ಸಿಎಂ ಅವರು ಮಾತುಕತೆ ನಡೆಸಿದಂತ ವೇಳೆಯಲ್ಲಿ ಕಂಪ್ಲೀಟ್ ಆಗಿ ವಿಫಲ ಆಗಿತ್ತು ಸೋ ನೆನ್ನೆಯ ಸಭೆಯಲ್ಲಿ ಒಂದೇ ಆಗಿತ್ತು ಎನ್ಪಿಎಸ್ ಅನ್ನ ಈ ಬಾರಿ ಚರ್ಚೆ ಮಾಡೋದಿಲ್ಲ ಓಪಿಎಸ್ ಅಥವಾ ಎನ್ಪಿಎಸ್ ಏನಿದೆ ಅದನ್ನ ಸದ್ಯಕ್ಕೆ ಹೋಲ್ಡ್ ಮಾಡೋಣ 7th ಪೇ ಕಮಿಷನ್ ವಿಚಾರ ಮಾತ್ರ ಮಾತಾಡೋಣ ಅಂತ ಸೋ ಸದ್ಯ ಸರ್ಕಾರದ ಮುಂದೆ 7th ಪೇ ಕಮಿಷನ್ ಜಾರಿ ಮಾಡುವಂತ ಆಲೋಚನೆ ಇಲ್ಲ ಅದರ ಬದಲಿಗೆ ಅತಿ ಹೆಚ್ಚು ಪರ್ಸೆಂಟೇಜ್ ಅಲ್ಲಿ ಸ್ಯಾಲರಿಯನ್ನ ಹೈಕ್ ಮಾಡೋಣ ಅಂತ ಹೇಳಿ ಸೋ ಇಲ್ಲಿ ಹೈಕ್ ವಿಚಾರದಲ್ಲೂ ಕೂಡ ಅವರು 40% ಹೈಕ್ ಅನ್ನ ಕೇಳ್ತಿದ್ದಾರೆ ಆದರೆ ಸರ್ಕಾರ ನಮ್ಮತ್ರ ಅಷ್ಟು ಹಣಕಾಸಿಲ್ಲ 10 ರಿಂದ 12% ವರೆಗೂ ಮ್ಯಾಕ್ಸಿಮಮ್ ನಾವು ಹೈಕ್ ಮಾಡಬಹುದು ಅಂತ ಹೇಳಿದ್ದಾರೆ ಸೋ ಈಗ 9 ಗಂಟೆಗೆ ಮತ್ತೊಂದು ಸುತ್ತಿನ ಸಭೆ ನಡೆಯುತ್ತೆ ಅದರಲ್ಲಿ ಒಂದು ವೇಳೆ 15 ಅಥವಾ 20% ಸ್ಯಾಲರಿ ಹೈಕ್ ಆಗೋದಾದ್ರೆ ಈ ಮುಷ್ಕರವನ್ನ ವಾಪಸ್ ಪಡೆಯುವಂತ ಸಾಧ್ಯತೆ ಇದೆ ಸೋ ಕಾದು ನೋಡಬೇಕು ನೆನ್ನೆವರೆಗೂ ಮಧ್ಯರಾತ್ರಿ 1:30 ವರೆಗೂ ಕೂಡ ಪಟ್ಟು ಬಿಡದೆ ನಮ್ಮ ಬೇಡಿಕೆ ಈಡೇರಲೇಬೇಕು ಅಂತ ಹೇಳಿ ಕೂತಿದ್ರು ಸೋ ಇವತ್ತು ಸಿಎಂ ಅವರು ಮನವೊಲಿಸುವಂತ ಪ್ರಯತ್ನಕ್ಕೆ ಸಾರಿಗೆ ನೌಕರರಾಗಿರಬಹುದು ಅಥವಾ ಸರ್ಕಾರಿ ನೌಕರರು ಒಪ್ಪಿಗೆಯನ್ನ ಸೂಚಿಸ್ತಾರಾ ಅಂತ ಹೇಳಿ ಕಾದು ನೋಡಬೇಕಾಗುತ್ತೆ ರಾಘವ ಸೂರ್ಯ